ಲವ್ ಶಿಷ್ಯ, ಹುರ್ಗಡ್ಲೆ ನನ್ನ ಮಗ ಓನರ್ ಫೋನ್ ಮಾಡಿದ್ದ ಕಣ, ಆ ಮೇಲ್ಗಡೆ ರೂಮ್ಗೆ ಯಾರೋ ಹೊಸ ಟೆನೆಂಟ್ ಬರ್ತಾ ಇದಾರಂತೆ, ಆಂದಿವೆ ಅಂತೆ. ಲವ್, ಈ ಮನೇಲಿ 2 ವರ್ಷದಿಂದ ಬಾಡ್ಗೆಗಿದ್ದೀವಿ ನಾವು, ನಮ್ಗೆ ಒಂದ್ ಮಾತು ಕೇಳ್ಬೇಕು ಅಂತ ಅನ್ಸಿಲ್ವ ಅವ್ನ್ಗೆ? ಅದೇ ಅಲ್ಲ ಗುರು, ಗೊತ್ತು ಗುರು ಇಲ್ದೇ ಇರೋರ ಜೊತೆ ಹೆಂಗ್ ಗುರು ಇರಕ್ಕಾಗತ್ ನಾವು? ಬಂದ್ರು ಅನ್ಸತ್ ಹೋಗಿ ನೋಡು. ಹಾಯ್, ನಾನ್ ದಿವ್ಯಾ. ಈ ಮನೆ ರೆಂಟ್ಗೆ? ಗೊತ್ತಾಯ್ತು ಗೊತ್ತಾಯ್ತು, ಬನ್ನಿ ಬನ್ನಿ ಒಳಗ್ ಬನ್ನಿ. ಕೊನೆಗೂ ದೇವ್ರ ಕಂಡ್ಬಿಟ್ಟ. ಬನ್ನಿ ಬನ್ನಿ, ಈ ಮನೆ ನಿಮ್ದೇ ಅನ್ಕೊಳ್ಳಿ, ಆದ್ರೆ ನಿಮ್ದಲ್ಲ, ಮೇಲ್ಗಡೆ ಇರೋ ರೂಮ್ ಮಾತ್ರ ನಿಮ್ದು. ಯು ಹ್ಯಾವ್ ಎ ನೈಸ್ ಸೆನ್ಸ್ ಆಫ್ ಹ್ಯೂಮರ್. ಆಫ್ ಕೋರ್ಸ್ ಆಫ್ ಕೋರ್ಸ್, ಬನ್ನಿ 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 ಬನ್ನಿ. ಏನು ಅನ್ಪ್ಯಾಕಿಂಗ್ ಎಲ್ಲ ಆಯ್ತಾ? ಆಲ್ಮೋಸ್ಟ್ ಎಲ್ಲ ಆಗಿದೆ, ಇನ್ನೊಂದು 2 ಐಟಮ್ ಬರಬೇಕು. ನಿಮ್ಗೆ ಏನಾದರೂ ಬೇಕಾದ್ರೆ ನನ್ನೇ ಕೇಳಿ, ನನ್ನೇ ಕೇಳಿ. ಹಾಯ್ ದಿವ್ಯ ಅವರೇ, ಗುಡ್ ಆಫ್ಟರ್ನೂನ್. ಫ್ಯಾನು ಕರೆಕ್ಟಾಗಿ ಗಾಳಿ ಬೀಸ್ತಲ್ಲ, ರಾತ್ರಿ ನಿದ್ದೆ ಚೆನ್ನಾಗಿ ಬಂತಾ? ಗೀಸರಲ್ಲಿ ನೀರು ಬಿಸಿ ಇತ್ತಾ? ವೈಫೈ ಕನೆಕ್ಟ್ ಆಯ್ತಾ? ಎಲ್ಲ ಓಕೆ, ಬಟ್ ಬಾತ್ರೂಮಲ್ಲಿ ನೀರು ಬರ್ತಿರ್ಲಿಲ್ಲ. ಹಲೋ ಮಗ, ಬಿಸಿ ಇದ್ದಾ? ಏ ಪರವಾಗಿಲ್ಲ, ಕೇಳಿಸ್ಕೊಳ. ನನಗೆ ಊರಲ್ಲಿ 8 ಎಕರೆ ಹೊಲ, ಒಂದು ದೊಡ್ಡ 3 BHK ಮನೆ, ಮತ್ತೆ ಹ್ಯುಂಡೈ ಕ್ರೆಟಾ ಕಾರ್ ಇದೆ ಅಂತ ಹೇಳಿದ್ನಲ್ಲ. ಅದೇ ಅದು ನಂಗೆ ಯಾಕೋ ಇಷ್ಟ ಆಗಿಲ್ಲ ಅಂತ ನಮ್ಮಪ್ಪ ಬೆಂಕಿ ಹಾಕಿ ಸುಟ್ಟಾಕ್ಬಿಟ್ಟು ಹೊಸ ಟೊಯೋಟಾ ಫಾರ್ಚುನರ್ ತಗೊಂಡಿದ್ದಾರೆ. ಹ್ಞೂ ಮಗ, ನಿಂಗೆ ಗೊತ್ತಲ್ಲ, ಐ ಲವ್ ಸಿಂಪಲ್ ಲೈಫ್. ನಂಗಿವೆಲ್ಲ ಇಷ್ಟ ಆಗಲ್ಲ, ಬಟ್ ಫ್ಯಾಕ್ಟ್ ಇಸ್ ಫ್ಯಾಕ್ಟ್ ಹೇಳಲೇಬೇಕಲ್ಲ. ಇನ್ನೂ ನನ್ನ ಹತ್ರ ಇರೋ ಆಸ್ತಿನೆಲ್ಲ ನೀನ್ ನೋಡಿದ್ರೆ ಬೆಚ್ಚಿ ಬಿದೋಗ್ಬಿಡ್ತೀಯ. ಏನಾಯ್ತು? ಏನಿಲ್ಲ ಏನಿಲ್ಲ. ಹಲೋ, ಮಗ ಎಣ್ಣೆ ತರಕ್ ಹೋಗ್ತಾ ಇದೀನಿ, ನಿನ್ ಮಾಮೂಲಿ ಓಲ್ಡ್ ಮಂಗ್ತಾನೆ. ಆಲ್ವೇಸ್ ಮಗ. ಬ್ರೋ 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 ಬ್ರೋ, ಇರು ಇರು ಇರು, ನಾನು ಎಣ್ಣೆ ಹೊಡಿಯೋದೆಲ್ಲ ಬಿಟ್ಬಿಟ್ಟಿದ್ದೀನಿ. ಗೆಟ್ ಮಿ ಹಾರ್ಲಿಕ್ಸ್ ಮಿಲ್ಕ್ ಶೇಕ್, ಸ್ವಲ್ಪ ವಾರ್ಮ್ ಇರ್ಲಿ. ಏನ ಹಾರ್ಲಿಕ್ಸ್ ಮಿಲ್ಕ್ ಶೇಕಾ? ಹಾಯ್ ಗೈಸ್, ನಿಮ್ ಹತ್ರ ಎಕ್ಸ್ಟ್ರಾ ಬಿಯರ್ ಮಗ್ ಇದೆಯಾ? ಇದೆ, ತಂದ್ಕೊಡ್ಲ. ಹಂಗೆ ಒಂಚೂರು ಉಪ್ಪಿನಕಾಯಿ. ಹೇಳಿಕಾಯ್ದ ನಿಂಬೆಕಾಯ್ದ ಕೇಳು ಬ್ರೋ. ದಿವ್ಯಾ ಅವ್ರೆ, ಊಟ ಮಾಡ್ತೀರಾ? ಒಳ್ಳೆ ಪುಳಿಯೋಗರೆ ಮಾಡಿದ್ದೆ. ದಿವ್ಯಾ ಅವ್ರೆ, ಟೆರೆಸ್ ಮೇಲೆ ಬಟ್ಟೆ ಒಣಗಾಕಿದ್ರಲ್ಲ, ನಾನು ಒಣಗಾಕಿದ್ದೆ, ಬನ್ನಿ ಇಬ್ರು ಹೋಗಿ ಬಟ್ಟೆ ತಗೊಂಡ್ಬರೋಣ. ದಿವ್ಯಾ ಅವ್ರೆ, ಈ ಮೆಟ್ರೋಸಾಗ ವಿಡಿಯೋದಲ್ಲಿ ನೀವೇನಾ? ದಿವ್ಯಾ ಅವ್ರೆ, ಕೆಳಗಡೆ ಬಾಂಬೆ ಮಿಠಾಯಿ ಮಾರೋನ್ ಬಂದಿದ್ದಾನೆ, ತಿಂತೀರಾ? ತಂದ್ಕೊಡ್ಲಾ. ದಿವ್ಯಾ ಅವ್ರೆ, ದಿವ್ಯಾ ಅವ್ರೆ, ದಿವ್ಯಾ ಅವ್ರೆ, ದಿವ್ಯಾ ಅವ್ರೆ, ದಿವ್ಯಾ ಅವ್ರೆ, ದಿವ್ಯಾ ಅವ್ರೆ. ಚೇತನ್, ಏ ಚೇತು, ಇದೇನಪ್ಪ ಹೇಳ್ದೆ ಕೇಳ್ದೆ ಇಲ್ಲಿ? ಏ ಹ್ಞೂ ಅಪ್ಪ, ಫೋನ್ ಗಿನ್ ಮಾಡಕ್ ಆಗ್ಲಿಲ್ಲ. ಆ ನಿಮ್ ಸೋದರತ್ತೆ ಸರೋಜಾದೇವಿ ಈಗ್ಲೋ ಆಗ್ಲೋ ಅಂತಿದ್ದಾರೆ, ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಬಂದ್ಬಿಟ್ಟೆ ಕಣ. ಅಯ್ಯಪ್ಪ ಅಂಕಲ್, ನೀವೇನ್ ಇಲ್ಲಿ? ಓ ದಿವ್ಯಾ, ಏನಮ್ಮ ಚೆನ್ನಾಗಿದ್ದೀಯಾ? ಚೇತನ್ ಕಣಮ್ಮ, ನನ್ ಮಗ, ಗೊತ್ತಾಗ್ಲಿಲ್ವಾ? ಏ ಚೇತು, ಏನ್ ಎಲ್ಲರೂ ಒಟ್ಟಿಗೆ ಇದ್ದೀರಾ? ಏ ಯಾರು ಗೊತ್ತಾಗ್ಲಿಲ್ವಾ ನಿಂಗೆ? ಹೇ ದೂರದ ಸಂಬಂಧ ಬಿಡು, ಹಂಗ್ ನೋಡಿದ್ರೆ ನಿಂಗೆ ಅಕ್ಕ ಆಗ್ಬೇಕಣ ದಿವ್ಯಾ. ಓಹೋಹೋಹೋ, ಎಂಥ ಒಳ್ಳೆ ವಿಷಯ ಹೇಳಿದ್ರಿ ಅಂಕಲ್. ಕಾಫಿ ಕುಡಿತೀರಾ? ಹಾ ಕೊಡು. ನೀವು ಕುಡಿತೀರಾ? ಸಕ್ಕರೆ ನಾರ್ಮಲ್. ಮತ್ತೆ ದಿವ್ಯಾ, ಅಪ್ಪ ಫೋನ್ ಮಾಡಿದ್ರಮ್ಮ, ಮದುವೆ ಫಿಕ್ಸ್ ಆಯ್ತಂತೆ, ಹುಡುಗ ಕ್ಯಾಲಿಫೋರ್ನಿಯಾ ಅಂತೆ. ಏಯ್ ಕಾಫಿ ತೊಂಬಾರ.